ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ದುರುಪಯೋಗ ಮಾಡ್ತಾರೆ ಜನ ಅಂತ ನೋಡಿ. ಅಣ್ಣಪ್ಪ ಸ್ವಾಮಿಯ ಬೆಟ್ಟ ಅಂತ ಹೇಳಿದ್ರೆ ನಮಗೆ ಇವತ್ತಿಗೆ ಹೆಸರು ಹೇಳಕ್ಕೂ ಧೈರ್ಯ ಬರ್ತಾ ಇಲ್ಲ. ಅಂತ ಒಂದು ಕಲೆಕಾರ್ಣಿಕ ಇರುವಂತಹ ಜಾಗ. ಆ ಜಾಗದಲ್ಲಿ ರಾಕೇಶ್ ಶೆಟ್ಟಿ ಅವರು ಬಂದು ಸ್ಪಷ್ಟವಾಗಿ ಅದರ ಎದುರು ಆ ಅಣ್ಣಪ್ಪ ಸ್ವಾಮಿ ಎದುರುಗಡೆ ಬಂದು ಸಂತೋಷ್ ರಾವೇ ಆರೋಪಿ ಅಂತ ನೀವು ಹೇಳಿದಿರಲ್ಲ, ನಾನು ಹೇಳುವಂತದ್ದು ಇನ್ನು ಮುಂದೆ ನಿಮ್ಗೆ ಆಗುವಂತ ಈ ಅನಾಹುತಕ್ಕೆಲ್ಲ ಯಾರ್ಯಾರು ಕಾಣಬಹುದು? ತುಳುನಾಡ ದೈವಗಳು ದೇವರ ಬಗ್ಗೆ ನಂಬಿಕೆಗಳು, ನಾವು ನಂಬಿಕೆ ಇಟ್ಟವರು ನೀವಂತಲ್ಲ. ಈಗ ಅನೇಕ ಜನರು ಈಗ ತುಂಬಾ ಜನ ಸಂತೋಷ್ 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 ಅಂತ ಹೇಳಿದಾಗ ಈಗ ಸಂತೋಷ್ ಆರೋಪಿ ಅಲ್ಲ. ಇವತ್ತಿನ ಕೋರ್ಟ್ ತೀರ್ಪಿನ ಮೇಲೆ ನಮ್ಗೆ ಅತ್ಯಂತ ಸಂತೃಪ್ತಿ ಇದೆ. ಯಾಕಂತ ಹೇಳಿದ್ರೆ ನೋಡಿ, ನೀವು ಆ ಒಂದು ನಾಟಕೀಯವಾಗಿ ನಾನು ಅನೇಕ ಮಾಧ್ಯಮಗಳಲ್ಲಿ ಹೇಳಿದ್ದೇನೆ, ಧಾರ್ಮಿಕತೆ ಎಲ್ಲವನ್ನ ನೀವು ದುರುಪಯೋಗ ಮಾಡ್ತಾ ಇದ್ದೀರಲ್ಲ, ಧಾರ್ಮಿಕತೆಯನ್ನ ದುರುಪಯೋಗ ಮಾಡಬೇಡಿ, ದುರುಪಯೋಗ ಮಾಡಬೇಡಿ. ದೇವರ ಎದುರಿನಲ್ಲಿ ತೀರ್ಮಾನ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಇದರ ಮುಂದಿನ ಯಾವ ರೀತಿಯ ಪರಿಸ್ಥಿತಿ ಇನ್ನು ನಿರ್ಮಾಣ ಆಗಬಹುದು? ಅಣ್ಣಪ್ಪನ ಗುಡಿಯ ಎದುರು ಒಂದು ಶ್ವೇತವಸ್ತ್ರಧಾರಿಯಾಗಿ ಸಂತೋಷೇ ಆರೋಪಿ ಅಂತ ಹೇಳಿದಂಥ ಪವರ್ ಟಿವಿಯ ರಾಕೇಶ್ ಶೆಟ್ಟಿಯವರೇ, ನೀವು ಈಗ ಅದೇ ಜಾಗಕ್ಕೆ ಹೋಗಿ ಏನು ಹೇಳ್ತೀರಿ? ಈಗ ಸಂತೋಷನೇ ಆರೋಪಿ ಅಂತ ಗೊಬ್ಬೆ ಆಗ್ತಿದ್ದಂಥ ಜನರಿಗೆ ಏನಾಗ್ತದೆ? ನಮಗೆ ಈಗ ಒಂದು ಸ್ಪಷ್ಟವಾದಂಥ ವಿಚಾರ ಸಿಕ್ಕಿದೆ, ಸಂತೋಷ್ ಆರೋಪಿ ಅಲ್ಲ, ನಿರ್ದೋಷಿ ಅಂತ ಮಾನ್ಯ ಕೋರ್ಟ್ ಇವತ್ತು ಹೈಕೋರ್ಟ್ ಇವತ್ತು ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಹಾಗಾದರೆ ಆರೋಪಿಗಳು ಯಾರು? ಆರೋಪಿಗಳನ್ನು ಹುಡುಕುವಂಥ ಕೆಲಸಗಳು ಈಗ ಇನ್ನಾಗ್ತಾ ಇದೆ, ಇನ್ನಾಗಬೇಕು. ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದೊಂದು ಹೋರಾಟದಿಂದ, ಕಳೆದ 11 ವರ್ಷಗಳಿಂದ ಬಂದಂಥ ಹೋರಾಟದಿಂದ ಆ ಜಾಗದಲ್ಲಿ ಎಲ್ಲಿಯೂ ಯಾವುದೇ ಒಂದು ಅತ್ಯಾಚಾರ ಕೊಲೆ ಸುಲಿಗೆ ನಡೆಯಲಿಲ್ಲ. ನೋಡಿ, ಇನ್ನು ಹಾಗಾದರೆ ಸಂತೋಷ್ ಅಲ್ಲದಿದ್ದರೆ ನೇತ್ರಾವತಿ ತಟದ ಈ ಕುಟುಂಬಗಳೇ ಇದರ ಹೊಣೆ ಹೊರಬೇಕಾದಿತ್ತು. ಯಾಕಂತ ಹೇಳಿದ್ರೆ ನಾವು ಅನೇಕ ವಿಡಿಯೋಗಳಲ್ಲಿ ಅನೇಕ ವಿಚಾರಗಳಲ್ಲಿ ವೃತ್ತಿಪರ ಅತ್ಯಾಚಾರಿಗಳು ನೇತ್ರಾವತಿಯ ತಟದಲ್ಲಿ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಹಾಗಾದರೆ ಇವತ್ತು ಇಲ್ಲಿ ಯಾರು? ವೇದವಲ್ಲಿಯಿಂದ ಪದ್ಮಲತಲೆಯಿಂದ ಸೌಜನ್ಯ ಜೋಡಿ ಕೊಲೆ ಇದೆಲ್ಲವನ್ನು ಮಾಡಿ ಆ ಎಲ್ಲ ಸಾಕ್ಷ್ಯವನ್ನು ವ್ಯವಸ್ಥಿತವಾಗಿ ನಾಶ ಮಾಡಿದಂತಹ ನೀವು ವ್ಯವಸ್ಥಿತವಾಗಿ ನಾಶ ಮಾಡಿದ. ಆದರೆ ಇವತ್ತು ಸಮಾಜಕ್ಕೊಂದು ಗೊತ್ತಾಯಿತು, ಸಂತೋಷರಾವ್ ಆರೋಪಿಯಲ್ಲ. ಹಾಗಾದರೆ ಯಾರು? ಸಮಾಜವೇ ತೀರ್ಮಾನ ಮಾಡಲಿ, ಜನರೇ ತೀರ್ಮಾನ ಮಾಡಿ. ಇದಕ್ಕೋಸ್ಕರ ಇನ್ನು ಇಷ್ಟರವರೆಗೆ ಅನೇಕ ಸಭೆ ಸಮಾರಂಭಗಳು ಬೇರೆ ಬೇರೆ ರೀತಿಯ ಕೇರಳ ಕರ್ನಾಟಕದಲ್ಲಿ ಆದಂಥ ಜನಾಂದೋಲನ ಸಭೆಗಳು ಇದರಿಂದ ಬಿರುಸಿನಿಂದ ಇನ್ನು ಅದೇ ಜಾಗದಲ್ಲಿ ಮತ್ತೊಮ್ಮೆ ಸಮಾರಂಭಗಳ ಸಭೆಗಳನ್ನು ಮಾಡುವುದರ ಮುಖಾಂತರ ಜನರಿಗೆ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನು ಕೊಡುವ ಕೆಲಸಗಳಾಗಬೇಕು. ಇಲ್ಲಿ ಮುಂದೆ ಎಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತ ದೇಶದಲ್ಲಿ ಅತ್ಯಾಚಾರ ನಡಿಬಾರದು. ಯಾಕೆಂದರೆ ಇವತ್ತಿನ ತೀರ್ಪನ್ನು ಇಡೀ ದೇಶ ಗಮನಿಸ್ತಾ ಇದೆ, ಇಡೀ ದೇಶ ಗಮನಿಸಿದೆ. ಇವತ್ತು ಮಹತ್ವದ ಅತ್ಯಂತ ಸಂತಸದ ಒಂದು ತೀರ್ಪು ಇವತ್ತು ಬಂದಿದೆ. ಎಲ್ಲರ ಬಾಯಲ್ಲಿರುವಂಥದ್ದು ಏನೇ ಮಾತಾಡಿದರೂ ಸಂತೋಷ ಆರೋಪಿ, ಸಂತೋಷ ಆರೋಪಿ. ಇವತ್ತಾಯ್ತಲ್ಲ, ಇನ್ನು ಸಂತೋಷ ಆರೋಪಿ ಅಲ್ಲ. ಹಾಗಾದರೆ ಯಾರು? ಜನರೇ ತೀರ್ಮಾನ ಮಾಡಲಿ ಯಾರು ಅಂತ. ಈಗ ನಿಮಗೆ ಗೊತ್ತಾಗ್ತದೆ ಮುಂದೆ ವೇದವಲ್ಲಿಯನ್ನು ಕೊಂದದ್ದು ಯಾರು, ಪದ್ಮಲತಾಳನ್ನು ಕೊಂದದ್ದು ಯಾರು, ಆ ಜೋಡಿ ಆನೆ ಮಾವುತರನ್ನು ಕೊಂದದ್ದು ಯಾರು, ಮನೆಯಲ್ಲೇ ಅದೇ ಮನೆ ಕುಟುಂಬದ ಸಂಬಂಧ ಇರುವಂತಹ ನಮ್ಮ ಸೌಜನ್ಯನನ್ನು ಕೊಂದದ್ದು ಯಾರು, ಅತ್ಯಾಚಾರ ಮಾಡಿದ್ದು ಯಾರು? ಸಮಾಜ ತೀರ್ಮಾನ ಮಾಡಲಿ, ಇನ್ನು ಪ್ರತಿಯೊಬ್ಬರು ತೀರ್ಮಾನ ಮಾಡಲಿ. ಸಂತೋಷ ಅಲ್ಲ, ಹಾಗಾದರೆ ಯಾರು? ಇದು ಜನರಿಗೆ ನಿಮಗೆ ಬಿಟ್ಟ, ಜನರಿಗೆ ಸಾರ್ವಜನಿಕರಿಗೆ ಬಿಟ್ಟ ವಿಚಾರ ಇದು.